ಮದುವೆಗೆ ಅಂತ ಹೋಗಿದ್ವಿ. ಈ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹಾಕಿರೋದು ನೋಡಿ ತುಂಬ ಖುಷಿಯಾಯಿತು. ಇದೇನಂತಂದರೆ ರೈತರಿಂದ ನೇರವಾಗಿ ತಂದು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ, ಹಾಗಾಗಿ ಇದು ರೈತರಿಗೆ ತುಂಬ ಅನುಕೂಲ. ಏಕೆಂತಂದರೆ ಇಲ್ಲಿ ಯಾರು ಮಧ್ಯವರ್ತಿಗಳಾಗಲಿ 10 ರೂಪಾಯಿದು 20 ರೂಪಾಯಿ ಮಾಡೋದಾಗಲಿ 20 ರೂಪಾಯಿ 40 ರೂಪಾಯಿ ಮಾಡೋದಾಗಲಿ ಯಾವುದೂ ಇಲ್ಲ. ಡೈರೆಕ್ಟಾಗಿ ರೈತರ ಕಡೆಯಿಂದ ತಂದು ರೈತರೇ ಮಾರಾಟ ಮಾಡ್ತಾರಿಂದ ಇದರಿಂದ ಇಲ್ಲಿ ಎಲ್ಲ ಬಂದು ಖರೀದಿ ಮಾಡಿದ್ರೆ ಏನೋ ಒಂದು ರೈತರ ಕುಟುಂಬ ಒಂದು ಕಡೆ ಬೆಳೆಯುತ್ತೆ. ಇದರಿಂದ ರೈತರಿಗೊಂದು ಅನುಕೂಲ ಆಗುತ್ತೆ. ಮತ್ತು ಇದು ಈ ಥರ ಮಾಡಿದಾಗ ರೈತರುಗಳಿಗೆ ಒಂದು ಉರಿದುಂಬಿಸಂಗೆ ಆಗುತ್ತೆ. ನಾವು ಯಾವುದೇ ಪ್ರಾಪರ್ಟಿಗಳ ಏನೋ ಒಂದು ಹಣ್ಣುಗಳಾಗಲಿ ತರಕಾರಿಗಳಾಗಲಿ ಈ ಥರ ರೈತರಿಂದ ಖರೀದಿ ಮಾಡಿದಾಗ ಅವ್ರಿಗೆ ನೇರವಾಗಿ ಅವ್ರಿಗೆ ಹಣ ತಲುಪುತ್ತೆ, ಮಧ್ಯವರ್ತಿಗಳು ತಲುಪಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ. ನೋಡೋದಾದರೆ ಪ್ರಕೃತಿ ವಿಕೋಪಗಳಿಂದ ಮಾವು ಇಳುವರಿ ಸಾಕಷ್ಟು ಕಡಿಮೆ ಆಗಿತ್ತು. ಆ ನಿಟ್ಟಿನಲ್ಲಿ ರೈತರಿಗೆ ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣಗಳಿಂದ ಮಾವು ಮೇಳ ಕೂಡ ಆಯೋಜನೆ ಮಾಡಲಿಕ್ಕೆ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಈಗ ಮಾವು ಮೇಳನ ಈ ವರ್ಷ ಆಯೋಜನೆ ಮಾಡಿದ್ವಿ. ಸುಮಾರು 27 ಜನ ರೈತರು ಒಂದು ದಿನದಲ್ಲಿ ಭಾಗವಹಿಸ್ತಿದ್ದಾರೆ. 27 ಸ್ಟಾಲ್ನ ನಾವು ಮಾಡಿದ್ದೀವಿ. ಅದಲ್ಲದೆ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹತ್ರ ಕೂಡ ನಾವು ಒಂದು 5 ಸ್ಟಾಲ್ ಮಾಡಿದ್ದೀವಿ. ಒಟ್ಟು ಇವತ್ತಿನ ದಿನ 32 ಜನ ರೈತರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಇದು 3 ದಿನದ ಮೇಳ ಆಗಿರುತ್ತೆ. ಭಾನುವಾರದವರೆಗೂ ನಮಗೆ ಮೇಳ ಆಯೋಜನೆ ಮಾಡ್ಕೊಂಡಿದ್ದೀವಿ. ಒಂದು ರೈತರಿಂದ ಮತ್ತು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಬಂದರೆ ಅದು ಮುಂದೆ ಇನ್ನೂ 1-2 ದಿನ ಅದನ್ನು ಮುಂದುವರಿಸಲಿಕ್ಕೂ ಕೂಡ ನಾವು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ.